Assalamu alaikum wa rahmatullahi wa barakatuh. Alhamdulillahi rabbil alameen wa salatu wa salam ala rasulihil kareem amma ba'd. Fa'udhu billahi minash shaitani rajim bismillahir rahmanir rahim. Wa ma khalaqtul jinna wal insa illa liya'budun. Paramadayaminu karunani diu ada Allah nam ninda prarim sutteni. Pritiya janare, ivattu nanu nimma munde mata nada vishaya. Nau Allahana aradhane eke madabeku. ಅಥವಾ ಅಲ್ಲಾಹನನ್ನೇ ಏಕೆ ಆರಾಧಿಸಬೇಕೆಂದು. ಮೊದಲನೇದಾಗಿ ನನ್ನ ಪ್ರಶ್ನೆ ತಮಗೆಲ್ಲರಿಗೆ, ನಮಗೆ ಕಣ್ಣಿಗೆ ಕಾಣುವ ಈ ಪ್ರಪಂಚವನ್ನು ಮತ್ತು ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಯಾರು ಹುಟ್ಟಿಸಿದ್ದಾರೆ? ಇದರ ಉತ್ತರ ಅಲ್ಲಾಹ್ ಸ್ವತಃ ತನ್ನ ಪವಿತ್ರ ಖುರಾನಿನಲ್ಲಿ ಹೇಳುತ್ತಾನೆ. ಖಲಖ ಸಮಾವಾತಿ ವಲ್ ಅರ್ಧಿ ವಮಾ ಬೈನಹುಮ ರಹಮಾನ್. ಅವನು ಆಕಾಶವನ್ನು ಮತ್ತು ಭೂಮಿಯನ್ನು ಸರ್ವ ವಸ್ತುಗಳನ್ನು ಹುಟ್ಟಿಸಿದ ಪ್ರಭು ಆ ಅಲ್ಲಾಹನಾಗಿದ್ದಾನೆ. ಎರಡನೆಯ ಪ್ರಶ್ನೆ, ಹಾಗಾದರೆ ಮನುಷ್ಯನಿಗೆ ಯಾರು ಹುಟ್ಟಿಸಿದ್ದಾರೆ? ಇದರ ಉತ್ತರ ಕೂಡ ಸ್ವತಃ ಅಲ್ಲಾಹ್ ತಾಲಾ ತನ್ನ ಪವಿತ್ರ ಖುರಾನ್ ಸೂರತು ರಹಮಾನ್ನಲ್ಲಿ ಹೇಳುತ್ತಾನೆ. ಅರ್ರಹ್ಮಾನ್ ಅಲ್ಲಮ ಅಲ್ ಖುರಾನ್ ಖಲಕ ಅಲ್ ಇನ್ಸಾನ್. ಮನುಷ್ಯನಿಗೆ ಹುಟ್ಟಿಸಿದ ಪ್ರಭು ಕೂಡ ಆ ಏಕೈಕ ಅಲ್ಲಾಹನಾಗಿದ್ದಾನೆ. ಆದರೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ, ಅಲ್ಲಾಹನು ಮನುಷ್ಯನಿಗೆ ಹುಟ್ಟಿಸಿದ್ದಾನೆ, ಆದರೆ ಅದರ ಕಾರಣವೇನು? ಅಲ್ಲಾಹ್ ಸ್ವತಃ ತನ್ನ ಪವಿತ್ರ ಖುರಾನ್ ಸೂರತ್ತು ಝಾರಿಯಾತ್ ಸೂಕ್ತ ಸಂಖ್ಯೆ 56ರಲ್ಲಿ ಈ ಥರ ಹೇಳುತ್ತಾನೆ, ವಮಾ ಖಲಖ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಾಬುದೂನ್. ನಾನು ಮನುಷ್ಯರನ್ನು ಮತ್ತು ಭೂತಗಳನ್ನು ಹುಟ್ಟಿಸಿದ ಕಾರಣ ಕೇವಲ ನನ್ನ ಆರಾಧನೆ ಮಾಡಲೆಂದು. ನಮಗೆ ಗೊತ್ತಾಯಿತು, ಎಲ್ಲ ಪ್ರಪಂಚವನ್ನು ಹುಟ್ಟಿಸಿದ ಏಕೈಕ ಸೃಷ್ಟಿಕರ್ತ ಅವನು ಅಲ್ಲಾಹನಾಗಿದ್ದಾನೆ, ಮತ್ತು ಮನುಷ್ಯನಿಗೆ ಕೂಡ ಅವನೇ ಹುಟ್ಟಿಸಿದ್ದಾನೆ. ಮತ್ತೆ ಮನುಷ್ಯನಿಗೆ ಹುಟ್ಟಿಸಿದ ಕಾರಣವನ್ನು ಹೇಳುತ್ತಾ ಹೇಳುತ್ತಾನೆ, ನಾನು ಮನುಷ್ಯನಿಗೆ ನನ್ನ ಆರಾಧನೆ ಮಾಡಲು ಹುಟ್ಟಿಸಿದ್ದೇನೆಂದು. ಆದರೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ, ನಾವು ಅಲ್ಲಾಹನನ್ನೇ ಏಕೆ ಆರಾಧನೆಯನ್ನು ಮಾಡಬೇಕು? ಮೊದಲನೇ ಕಾರಣ, ನಾವು ಅಲ್ಲಾಹನನ್ನೇ ಏಕೆ ಆರಾಧಿಸಬೇಕೆಂದರೆ ಅವನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ನಾವೆಲ್ಲರೂ ಅವನ ಸೃಷ್ಟಿಗಳಾಗಿದ್ದೇವೆ. ಅವನು ನಮಗೆಲ್ಲರಿಗೆ ಅನ್ನವನ್ನು ನೀಡುತ್ತಾನೆ, ಅವನು ನಮಗೆಲ್ಲರಿಗೆ ಎಲ್ಲ ತರಹದ ಸೌಲಭ್ಯವನ್ನು ನೀಡುತ್ತಾನೆ. ಆಕಾಶದಿಂದ ಮಳೆ ಸುರಿಸುತ್ತಾನೆ, ಭೂಮಿಯಿಂದ ಬೆಳೆಯನ್ನು ಬೆಳೆಸುತ್ತಾನೆ, ಮತ್ತು ನಮಗೆ ಉಸಿರಾಡಲು ತಂಪಾದ ಗಾಳಿಯನ್ನು ಬೀಸುತ್ತಾನೆ. ನಮಗೆ ಎಲ್ಲ ತರಹದ ಸುಖ ಸೌಕರ್ಯಗಳನ್ನು ಅವನು ನಮಗೆ ನೀಡಿದ್ದಾನೆ. ಇದಕ್ಕೋಸ್ಕರ ನಾವು ಆ ಏಕೈಕ ಅಲ್ಲಾಹನ ಆರಾಧನೆಯನ್ನು ಮಾಡಬೇಕು. ಇದು ಮೊದಲನೇ ಕಾರಣ. ಇದೇ ಥರ ಎರಡನೆಯ ಕಾರಣ, ಅವನು ಸ್ವತಃ ತನ್ನ ಪ್ರವಾದಿಗಳಿಂದ ಮತ್ತು ತನ್ನ ದಿವ್ಯ ಕುರಾನ್ನಲ್ಲಿ ನಮಗೆ ಹಲವಾರು ಕಡೆ ತನ್ನ ಆರಾಧನೆ ಮಾಡಲು ಹೇಳಿದ್ದಾನೆ. ಅಲ್ಲಾಹ್ ತಾಲಾ ಸೂರತುಲ್ ಅಂಬಿಯ ಸೂಕ್ತ ಸಂಖ್ಯೆ 25ರಲ್ಲಿ ಹೇಳುತ್ತಾನೆ, ವಮಾ ಅರ್ಸಲ್ನ ಮಿನ್ ಕಬ್ಲಿಕ ಮಿರ್ ರಸೂಲ್ ಇಲ್ಲಾ ನೂಹಿ ಇಲೈಹಿ ಅನ್ನಹು ಲಾ ಇಲಾಹ ಇಲ್ಲಾ ಅನ ಫಅಬುದೂನ್. ಅಲ್ಲಾಹನು ಹೇಳುತ್ತಾನೆ, ಓ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೇ, ನಾನು ನಿಮ್ಮ ಮೇಲೆ ನಿಮಗಿಂತ ಮುಂಚೆಯರ ಮೇಲೆ ಕೂಡ ಇದೇ ದಿವ್ಯವಾಣಿಯನ್ನು ಮಾಡಿದ್ದೇನೆ, ನೀವು ಕೇವಲ ನನ್ನ ಆರಾಧನೆ ಮಾಡಬೇಕೆಂದು. ಇದೇ ಥರ ಅಲ್ಲಾಹ್ ತಾಲಾ ಸೂರೆ ಮೊಹಮ್ಮದ್ ಸೂಕ್ತ ಸಂಖ್ಯೆ 19ರಲ್ಲಿ ಹೇಳುತ್ತಾನೆ, ಫಅಲಂ ಅನ್ನಹು ಲಾ ಇಲಾಹ ಇಲ್ಲಲ್ಲಾ. ಓ ಜನರೇ, ನೀವು ಚೆನ್ನಾಗಿ ತಿಳಿದುಕೊಳ್ಳಿ, ಚೆನ್ನಾಗಿ ಅರಿತುಕೊಳ್ಳಿ, ಅವನ ಹೊರತು ಬೇರೆ ಯಾರು ಆರಾಧನೆಗೆ ಅರ್ಹರವಿಲ್ಲವೆಂದು. ಈ ಕುರಾನಿನ ಸೂತ್ರದಿಂದ ನಮಗೆ ಗೊತ್ತಾಯಿತು, ಆರಾಧನೆಗೆ ಅರ್ಹನು ಕೇವಲ ಅಲ್ಲಾಹನಾಗಿದ್ದಾನೆ. ಇದಕ್ಕೋಸ್ಕರ ನಾವು ಅವನನ್ನು ಮಾತ್ರ ಆರಾಧನೆಯನ್ನು ಮಾಡಬೇಕು, ಅವನ ಹೊರತು ಬೇರೆಯವರ ಆರಾಧನೆ ಮಾಡಬಾರದು. ನಮ್ಮ ತಂದೆ ಆದಮ್ ಅಲೈಹಿಸ್ಸಲಾಂರವರ ಕೈಯಿಂದ ಜಾರಿ ಹೋದ ಸ್ವರ್ಗವನ್ನು ಪುನಃ ಪಡೆಯಲು ನಾವು ಕೇವಲ ಏಕೈಕ ಅಲ್ಲಾಹನ ಆರಾಧನೆಯನ್ನು ಮಾಡಬೇಕು. ಏಕೆಂದರೆ ಅಲ್ಲಾಹ್ ತಾಲಾ ಮೊಟ್ಟ ಮೊದಲು ಆದಮ್ ಅಲೈಹಿಸ್ಸಲಾಂ ಮತ್ತು ಹವ್ವಾ ಅಲೈಹಿಸ್ಸಲಾಂರವರಿಗೆ ಹುಟ್ಟಿಸಿದ ನಂತರ, ಸೃಷ್ಟಿಸಿದ ನಂತರ ಸ್ವರ್ಗದಲ್ಲಿ ಪ್ರವೇಶಿಸುತ್ತಾನೆ, ಹೇಳುತ್ತಾನೆ ಅವರಿಗೆ, ಸ್ವರ್ಗದಲ್ಲಿ ಎಲ್ಲ ವಸ್ತುಗಳನ್ನು ಬಳಸಿರಿ, ಎಲ್ಲ ವಸ್ತುವನ್ನು ತಿನ್ನಬಹುದು, ಆದರೆ ಈ
ಮರದ ಕಡೆಗೆ ತಾವು ಬರಬಾರದೆಂದು, ಈ ಮರದ ಫಲವನ್ನು ತಿನ್ನಬಾರದೆಂದು ಅವರಿಗೆ ಹೇಳದ ನಂತರ, ಶೈತಾನ್ ನಮ್ಮೆಲ್ಲರ ದೊಡ್ಡ ಶತ್ರುವಾಗಿದ್ದಾನೆ. ಶೈತಾನಿನ ಮಾತಿನಲ್ಲಿ ಬಂದು ನಮ್ಮ ತಂದೆ ಆದಮ್ ಮತ್ತು ಹವ್ವಾ ಅಲೈಹಿಸ್ಸಲಾಂರವರು ಆ ಗಿಡದ ಫಲವನ್ನು ತಿನ್ನುತ್ತಾರೆ. ಅದಕ್ಕೋಸ್ಕರ ಅಲ್ಲಾಹ್ ತಬಾರಕ್ ತಾಲಾ ನಮಗೆ ಈ ಹಲೋಕದಲ್ಲಿ ಕಳಿಸಿದ. ಮತ್ತೆ ಹೇಳಿದ, ಯಾರು ಕೇವಲ ನನ್ನ ಆರಾಧನೆಯನ್ನು ಮಾಡಿ ಬರುತ್ತಾರೋ ಅವರಿಗೆ ನಾನು ಸ್ವರ್ಗದಲ್ಲಿ ಪರೀಕ್ಷಿಸುತ್ತೇನೆ. ನನ್ನನ್ನು ಬಿಟ್ಟು ಬೇರೆಯವರ ಆರಾಧನೆಯನ್ನು ಯಾರು ಮಾಡುತ್ತಾರೆ ಅವರಿಗೆ ನರಕದಲ್ಲಿ ಹಾಕುತ್ತೇನೆಂದು. ಇದು ಮೂರನೆಯ ಕಾರಣವಾಗಿದೆ, ನಾವು ಏಕೈಕ ಅಲ್ಲಾಹನನ್ನು ಆರಾಧನೆ ಮಾಡಬೇಕು. ಇದೇ ಥರ ನಾಲ್ಕನೇ ಕಾರಣ, ನಾವು ಏಕೆ ಅಲ್ಲಾಹನನ್ನು ಆರಾಧನೆ ಮಾಡಬೇಕೆಂದರೆ, ನರಕದಿಂದ ಉಳಿಯಲು ಕೇವಲ ಆ ಅಲ್ಲಾಹನ ಮಾತ್ರ ಆರಾಧನೆಯನ್ನು ಮಾಡಬೇಕು. ಅಲ್ಲ, ತನ್ನ ಪವಿತ್ರ ಖುರಾನಿನಲ್ಲಿ ಹೇಳುತ್ತಾನೆ, ಇನ್ನಹು ಮೈ ಯುಶ್ರಿಕ್ ಬಿಲ್ಲಾಹಿ ಫಕದ್ ಹರ್ರಮಲ್ಲಾಹು ಅಲೈಹಿಲ್ ಜನ್ನ ವಮಾವಾಹುನ್ ನಾರ್. ಅಲ್ಲಾಹನು ಹೇಳುತ್ತಾನೆ, ಯಾರು ನನ್ನ ಜೊತೆ ಬೇರೆಯವರನ್ನು ಸೇರಿಸಿ ಆರಾಧನೆಯನ್ನು ಮಾಡುತ್ತಾನೆ ಅವರ ಮೇಲೆ ಸ್ವರ್ಗ ನಿಷಿದ್ಧ ಮಾಡಲಾಗಿದೆ ಮತ್ತು ಅವರ ವಾಸಿಸ್ಥಾನ ನರಕವಾಗಿದೆ. ಮತ್ತು ಇಂಥ ಆಕ್ರಮವೆಸಗುವರ ಜೊತೆ ಸಹಾಯವನ್ನು ಮಾಡಲಾಗುವುದು. ಇದಕ್ಕೋಸ್ಕರ ನಮಗೆ ಗೊತ್ತಾಯಿತು, ನಾವು ಅಲ್ಲಾಹನನ್ನೇ ಏಕೆ ಆರಾಧನೆಯನ್ನು ಮಾಡಬೇಕೆಂದರೆ ಅವನು ಮೊಟ್ಟ ಮೊದಲಾಗಿ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಎರಡನೇದಾಗಿ ಅವನು ತನ್ನ ಪ್ರವಾದಿಗಳ ಜೊತೆಗೆ ನಮಗೆ ಈ ಸಂದೇಶವನ್ನು ತಲುಪಿಸಿದ, ನಾವು ಅವನ ಆರಾಧನೆಯನ್ನು ಮಾಡಬೇಕೆಂದು. ಇದೇ ಥರ ಮೂರನೇ ಕಾರಣ, ಸ್ವರ್ಗದಲ್ಲಿ ಪುನಃ ಹೋಗಲು ನಾವು ಏಕೈಕ ಅಲ್ಲಾಹನ ಆರಾಧನೆಯನ್ನು ಮಾಡಬೇಕು. ಇದೇ ಥರ ನಾಲ್ಕನೇ ಕಾರಣ, ನರಕದಿಂದ ಉಳಿಯಲು ಏಕೈಕ ಅಲ್ಲಾಹನ ಆರಾಧನೆಯನ್ನು ಮಾಡಬೇಕು. ಪ್ರಿಯ ವೀಕ್ಷಕರೇ, ಇನ್ಶಾ ಅಲ್ಲಾಹ್ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾರಣಗಳು ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ಇದರ ಮೇಲೆ ನನ್ನ ಭಾಷಣ ಮುಗಿಸುತ್ತಾ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ. ಓ ಅಲ್ಲಾಹ್, ನಮಗೆಲ್ಲರಿಗೆ ನಮ್ಮ ಕೊನೆಯ ಉಸಿರಿರುವವರೆಗೆ ನಿನ್ನ ಆರಾಧನೆ ಮಾಡಲು ತೌಫೀಕ್ ನೀಡು. ಆಮೀನ್ ಸುಮ್ಮ ಆಮೀನ್. ವಾಖಿರ್ ದಾವಾನಾ ಅನ್ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.